ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರಾಜೀವ್ ಇನ್ ಕನ್ನಡ ನಾನಿವತ್ತೊಂದು ಸಿಂಪಲ್ ಆದಂಥ ಚಾಟ್ ಮಸಾಲ ತೊಗೊಂಬಂದಿದ್ದೀನಿ ನಿಮ್ಮ ಮುಂದೆ ಅದೇನಂದ್ರೆ ಕಾರ್ನ್ ಚಾಟ್ ಮಸಾಲ ಇದಂತೂ ಈಗ ಎಲ್ಲೂ ತಿನ್ನೋಕೆ ಇಲ್ಲ ನಿಮಗೆ ಹೊರಗಡೆ ಚಾಟ್ ಸೆಂಟರ್ಸ್ ಎಲ್ಲ ಕಡೆ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡ್ಬೋದು ಅದಕ್ಕೋಸ್ಕರ ಲೈಕ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಆಗಿ ಸೊ ಫ್ರೆಂಡ್ಸ್ ಈಗ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಮೊದಲಿಗೆ ಒಂದು ಬೌಲಷ್ಟು ಹಬೇನಲ್ಲಿ ಬೇಯಿಸಿಟ್ಟಿರುವಂಥ ಕಾರ್ನ್ ತೊಗೊಂಡಿದ್ದೀನಿ ನಾನಿದು ತುಂಬಾ ಫ್ರೆಶ್ ಆಗಿರೋಂಥ ಕಾರ್ನ್ ತೊಗೊಂಡು ಸ್ವಲ್ಪ ಹಬೇನಲ್ಲಿ ಬೇಯಿಸಿಟ್ಟಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಸೊ ಇಲ್ಲಿ ನಾನು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದೇ ಒಂದು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದೇ ಒಂದು ಸ್ವೀಟ್ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ ಸೊ ಇಲ್ಲಿ ಮಸಾಲಾಸ್ ಬಂದುಬಿಟ್ಟು ಚಿಲ್ಲಿ ಪೌಡರ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆಮ್ಚೂರ್ ಪೌಡರ್ ಮತ್ತು ಚಾಟ್ ಮಸಾಲ ಸ್ವಲ್ಪ ರುಚಿಗೆ ಉಪ್ಪು ಮೆಣ್ಸೆಕಾಯಿ ತಗೊಂಡಿರೋದ್ರಿಂದ ನೀವು ಖಾರದ ಪುಡಿ ನೋಡಿ ಹಾಕ್ಕೊಬೇಕು ಮಕ್ಕಳೆಲ್ಲ ಇದ್ರೆ ತುಂಬ ಖಾರ ಆಗುತ್ತೆ ಸೊ ಫ್ರೆಂಡ್ಸ್ ಇವಾಗ ಇಲ್ಲಿ ಏನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಇದನ್ನು ಬೇಯಿಸಿ ಕೂಡ ಇಟ್ಕೊಬೋದು ನಾನು ತುಂಬಾ ಎಳೆಯದಿದ್ದರಿಂದ ನಾನು ಹಬೆನಲ್ಲೇ ಬೇಯಿಸಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಸೊ ಇವಾಗ ಇಲ್ಲೆಲ್ಲ ಹಚ್ಚಿಟ್ಟಿರುವಂಥ ತರಕಾರಿ ಮತ್ತು ಸೊಪ್ಪನ್ನು ಹಾಕ್ಕೊಳ್ಳೋಣ ಸೊ ಇದಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಮಸಾಲ ಪೌಡರ್ಸ್ ಏನಿಟ್ಟಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಎಲ್ಲನೂ ಹೊಂದ್ಕೊಬೇಕು ಮೊದಲೇನೇ ನೀವು ಈರುಳ್ಳಿ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಇವಾಗ ಇಲ್ಲಿ ನಾನು ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ಒಂದೇ ಕೈಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಸೊ ಇದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಚಾಟ್ಸ್ ರೆಡಿ ಆಗುತ್ತೆ ಇದಂತೂ ತುಂಬಾ ಆಗಿರುತ್ತೆ ಇದು ಮಿಕ್ಸ್ ಆದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದಾದಮೇಲೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಳ್ಳೋಣ ನಿಂಬೆಹಣ್ಣಿದ್ರೆ ಇದಕ್ಕೆ ತುಂಬಾ ಎಮ್ಮಿಯಾಗಿರುತ್ತೆ ಸೊ ಅದೊಂದು ಆ್ಯಡ್ ಆನ್ ಆಗುತ್ತೆ ಟೇಸ್ಟ್ ಎಕ್ಸ್ಟ್ರಾ ಸೊ ಚಾಟ್ಸಲ್ಲಿ ನಿಂಬೆಹಣ್ಣಿದ್ರೆ ಅದೇ ಒಂದು ಎಕ್ಸ್ಟ್ರಾ ಫ್ಲೇವರ್ ಅಂತಲೇ ಅನಿಸುತ್ತೆ ಸೊ ಇವಾಗ ಇದು ಮಿಕ್ಸ್ ಆಗಿದೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ ಫ್ರೆಂಡ್ಸ್ ಕಾರ್ನಲ್ಲಿ ಸೊ ಹಾಗಾಗಿ ಇದು ಮಕ್ಳಿಗೂ ಕೂಡ ಚೆನ್ನಾಗಿ ಇಷ್ಟ ಆಗುತ್ತೆ ಮತ್ತು ದೊಡ್ಡವ್ರಿಗೂ ಕೂಡ ಡೈಜೆಷನ್ ಚೆನ್ನಾಗಾಗುತ್ತೆ ಸ್ಟಾರ್ಟರ್ಸ್ ಥರ ಯೂಸ್ ಮಾಡ್ಬೋದು ನೀವು ಸೊ ಇವಾಗ ನಿಂಬೆಹಣ್ಣು ಹಾಕಿದ್ದೀನಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಮ್ಮ ಚಾಟ್ ಮುಂಬೈ ಸ್ಟೈಲ್ ಸ್ಟ್ರೀಟ್ ಸ್ಟೈಲ್ ಚಾಟ್ ಇದು ತುಂಬಾ ಹೆಮ್ಮೆ ಆಗಿರುತ್ತೆ ಇದು ನಾನು ನನ್ನ ಫ್ರೆಂಡ್ ಮನೇಲಿ ತಿಂದಿದ್ದೆ ಅವರು ಮಾಡಿದರು ಸೊ ಅವರಿಂದ ಕಲ್ತಿರೋದು ಇದು ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ನಿಮ್ಮ ಮಕ್ಕಳಿಗೆ ಅಥವಾ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ಇಷ್ಟಪಡ್ತಾರೆ ನನಗೆ ಹೇಗಿದೆ ಅಂತ ನಿಮ್ಮ ಕಮೆಂಟ್ಸ್ನ ನನ್ನ ಬಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ನಾನು ಹೋಪ್ ನೀವೆಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್